ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ಹಬ್ಬಕ್ಕೆ ಯಾವ ರೀತಿ ಕ್ಲೀನ್ ಮಾಡಿದೆ ಅದು ಒಂದೇ ದಿನದಲ್ಲಿ ಎಷ್ಟು ಮನೆ ಎಷ್ಟು ಅಂದರೆ ಎಷ್ಟೆಲ್ಲ ಕ್ಲೀನ್ ಮಾಡಬೇಕಾಯಿತು ಅಂತ ತೋರಿಸ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಬ್ಬ ಬಂತು ಅಂದ್ರೆ ನಮಗೆ ಹಬ್ಬ ಕೆಲಸ ಮಾಡೋದಕ್ಕೆ ಎಲ್ಲ ಕೆಲಸ ಮಾಡೋಗೆ ನೆನ್ನೆ ಫುಲ್ಲು ಸಾಕಾಗೋಯ್ತು ಅದಕ್ಕೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತೂ ಕೆಲಸ ಇದೆ ಬಟ್ ಆದ್ರೂ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಅಪರಾಂ ಮಾಡ್ತಿದ್ದೀನಿ ಇದು ಸ್ಯಾಟರ್ಡೇ ನೈಟು ರೊಟ್ಟಿ ಮತ್ತು ನಾನು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ರೊಟ್ಟಿ ಹಾಗೆಯೇ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ ಯಾಕೆಂದರೆ ನಮ್ಮನೇಲಿ ರೈಸ್ ಅಷ್ಟಕ್ಕಷ್ಟೇ ಇಷ್ಟಪಡೋದಿಲ್ಲ ಹಾಗಾಗಿ ಸೊ ಸ್ಯಾಟರ್ಡೇ ನೈಟ್ ಇದು ಇಷ್ಟ ಆಯಿತು ಮತ್ತು ಸಂಡೇ ಮಾರ್ನಿಂಗು ಐದು ಮೂವತ್ತೈದಕ್ಕೆ ಇದ್ದಿದ್ದೆ ಏಕೆಂದರೆ ಮನೆ ಕ್ಲೀನ್ ಮಾಡಬೇಕಾಯಿತು ಅದಕ್ಕೋಸ್ಕರ ಇನ್ನೂ ಹಸ್ಬೆಂಡು ಒಮ್ಮಾಗ ಎದ್ದಿರಲಿಲ್ಲ ಎಲ್ಲರೂ ಒಂದು ಕಡೆಯಿಂದ ಕ್ಲೀನ್ ಇದ್ದೆ ಹಾಗೆಯೇ ತುಂಬ ಒಂದು ವಿಷಯ ಬೇಜಾರಾಯಿತು ಅಂದರೆ ಬೇಜಾರಾಯಿತು ಫ್ರೆಂಡ್ಸ್ ನಾನು ಹತ್ತು ವರ್ಷದಿಂದೆ ಒಂದು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ ಅಲ್ಲಿ ಕೃಷ್ಣಂದೊಂದು ಫೋಟೋ ತಗೊಂಡ್ಬಂದಿದ್ದೆ ಅದನ್ನು ನಾನು ಹಿಡಿದ ಪ್ಲೇಸಲ್ಲಿ ಇಟ್ಟಿದರೆ ಆಗಿರೋದು ನಾನು ಅದನ್ನು ಇದು ಅಂಟಿಸ್ತೀವಲ್ಲ ಗೋಡೆಗೆ ಅದಕ್ಕೆ ಹಾಕಿದ್ದೆ ಬಟ್ ಅದು ಆದರೂ ಭಾರ ಏನೋ ಬಿದ್ದು ಹೊಡೆದೋಗ್ಬಿಡ್ತು ಅದು ಭಾಳ ಬೇಜಾರಾಯಿತು ನನಗೆ ತುಂಬ ಅಂದರೆ ಒಂದು ಹತ್ತು ವರ್ಷ ಆಯಿತು ನಾನು ಅದನ್ನು ತೊಗೊಂಬಂದು ತುಂಬಾ ಇಟ್ಕೊಂಡಿದ್ದೆ ಬಟ್ ಐದು ನಿಮಿಷದಲ್ಲಿ ಫುಲ್ಲೆಲ್ಲ ಪೀಸ್ ಪೀಸ್ ಆಗೋಯ್ತು ಆವಾಗ ಅನ್ನಿಸ್ತು ಅಯ್ಯೋ ಇಡಬಾರ್ದಿತ್ತು ಅಂತ ಏನು ಮಾಡೋಕ್ಕಾಗಲ್ಲ ಆಗಿದ್ದಾಗಿದೆ ಆಮೇಲೆ ನೆಕ್ಸ್ಟು ಹಸ್ಬೆಂಡ್ ಒಂದು ಸ್ವಲ್ಪ ಎಲ್ಲ ಫ್ರಿಜ್ಜೆಲ್ಲ ಅವರು ಇದ್ದಾರೆ ನಾನು ಹಾಗೆ ಪಾತ್ರೆ ಎಲ್ಲ ಇದ್ವು ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಈ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಮೇಲೆ ನಾವೆಲ್ಲ ತೆಗಿಲಿಲ್ಲ ಜಸ್ಟ್ ನಾನು ಏನು ಡೈಲಿ ಯೂಸ್ ಮಾಡುತ್ತೀನಿ ಆಮೇಲೆ ಬಾಕ್ಸ್ ಎಲ್ಲ ವಾ ಯೂಸ್ ಮಾಡ್ತೀನಿ ಅವನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಮಾಡೋದ್ರೊಳಗೆ ನನಗೆ ಸಾಕಾಗೋಯ್ತೀನೋ ತಿಂಡಿ ಕೂಡ ಆಗಿರಲಿಲ್ಲ ಇನ್ನು ಇದೊಂದು ರೂಮ್ ಮಾಡಬೇಕಿತ್ತು ಹಾಗೆಯೇ ಹಾಲ್ ಆಗಿತ್ತು ಸೊ ರೂಮ್ ಮಾಡಬೇಕಿತ್ತು ಇದೆಲ್ಲ ಟಿ ವಿ ಸ್ಟ್ಯಾಂಡ್ ಒಂಚೂರು ಕ್ಲೀನ್ ಮಾಡ್ಕೊಬೇಕಿತ್ತು ಹಾಗೆಯೇ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಬೇಕಿತ್ತು ಎಲ್ಲ ತೆಗ್ದು ಹೊರಗಿಟ್ಟಿದ್ದೆ ಸೊ ಈ ಎಲ್ಲ ಸ್ಟೆಪ್ನೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಬೇಕಿತ್ತು ಹಿಂಗೆ ಗಲ್ಲಿ ಆಮೇಲೆ ತಿಂಡಿ ಎಲ್ಲ ಮಾಡಾಯಿತು ಸೊ ಆಮೇಲೆ ತಿಂಡಿಯೆಲ್ಲ ತಿಂದು ನೆಕ್ಸ್ಟ್ ನಾನು ಒಂಚೂರು ಇದೆಲ್ಲ ಟೈಲ್ಸ್ನೆಲ್ಲ ಹಂಗೆ ಒರೆಸ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಜಿಡ್ಡಿನ ಅಂಶ ಇರುತ್ತಲ್ಲ ಹಂಗಾಗಿ ಅದನ್ನೆಲ್ಲ ಒಂಚೂರು ಸೋಪ್ ಎಲ್ಲ ಹಾಕಿ ಸೊ ಫಸ್ಟು ಗುಂಜಲ್ಲಿ ಸ್ವಲ್ಪ ಸೋಪ್ ಹಾಕಿ ತಿಕ್ಕೊಂಡೆ ಆಮೇಲೆ ಬಣ್ಣ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಸೊ ಇದಿಷ್ಟೆಲ್ಲ ಆದಮೇಲೆ ಸಂಜೆ ಆಯಿತು ಸಂಜೆ ಆಗೋಷ್ಟೊತ್ತಿಗೆ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆನೇ ಆಗೋಯಿತು ಈಗೆಲ್ಲ ಒಂಚೂರು ಫೈನಲ್ ಅಪ್ ಇದು ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಬಂದೆ ಸೊ ನೆಲ ಎಲ್ಲ ಒರೆಸಾದಮೇಲೆ ಇದು ಲಾಸ್ಟಿಗೆ ನೆಲ ಇದ್ದೀನಿ ಹಾಗೆ ನೆಲ ಒರೆಸಾದ್ಮೇಲೆ ಬಟ್ಟೆಗಳು ತುಂಬಾ ಇದ್ವು ಬೆಡ್ ಸ್ಪ್ರೆಡ್ಡು ಸೋಫಾ ಸೆಟ್ಟಿನ ಕವರ್ಗಳು ಹಾಗೆಯೇ ಡೈಲಿ ನಾವು ಹಾಕೊಳ್ಳೋ ಬಟ್ಟೆಗಳೆಲ್ಲ ಇದ್ವು ಸೊ ನೀರು ಕೂಡ ಅದೇ ಟೈಮಿಗೆ ಬಿಟ್ಟಿದ್ರು ಹಾಗಾಗಿ ಆಗಲೇ ಎಲ್ಲ ಬಟ್ಟೆನೂ ವಾಶ್ ಮಾಡಿಬಿಟ್ಟೆ ಇನ್ನೂ ನಾ ಮಾರನೇ ದಿನ ಅಂತಂದ್ರೆ ಆಗೋದಿಲ್ಲ ಮಾರನೇ ಇವತ್ತು ಇದ್ವು ತೊಳೆವು ಬಟ್ ಆದ್ರೂ ನೆನ್ನೆ ಒಂದಷ್ಟು ಜಾಸ್ತಿ ವಾಶ್ ಮಾಡಿಕೊಂಡು ನಾನು ಎಲ್ಲ ವಾಶ್ ಮಾಡೋದ್ರೊಳಗೆ ಆಲೆ ಟೈಮು ಆರು ಮುಕ್ಕಾಲು ಏಳು ಗಂಟೆ ಹತ್ತಿರ ಆಗಿತ್ತು ಅದನ್ನು ಒಳಗಿಂದು ಹತ್ತು ಗಂಟೆಗೆ ಅಷ್ಟು ಟೈಮ್ ಆಗಿತ್ತು ಆಮೇಲೆ ಎಲ್ಲ ಹಾಸಿಗೆ ಎಲ್ಲ ಹಾಗೇನೆ ಹೊರಗೆ ಹಾಕಿದ್ವಿ ಯಾಕೆಂದರೆ ಅದರಲ್ಲಿ ಡಸ್ಟ್ ಇರುತ್ತಲ್ಲ ಸೊ ಅದೆಲ್ಲ ಒಂಚೂರು ಬಡಿದ್ಬಿಡೋಣ ಅಂತಂದು ಹಾಕಿದ್ವಿ ನೋಡಿ ಎಲ್ಲ ಮನೆಯೆಲ್ಲ ಪೂರ್ತಿ ಕ್ಲೀನಾಗಿದೆ ಸೊ ಇಲ್ಲಿ ಸೋಫಾ ಕವರೆಲ್ಲ ಹಾಕಬೇಕು ಹಾಗೆಯೇ ಇದು ಬಟ್ಟೆಗಳೆಲ್ಲ ಒಂದು ಕಡೆ ಜೋಡಿಸಿಡಬೇಕು ಇದು ಹಾಸಿಗೆನೂ ಕೂಡ ತಂದು ಹಾಕಬೇಕು ಎರಡು ರೂಮಲ್ಲೂ ಹಾಸಿಗೆ ತೆಗ್ದಿದ್ವಿ ಸೊ ಇವೆಲ್ಲ ಜೋಡಿಸ್ಬಿಟ್ಟು ಹಾಸಿಗೆನ ತೆಗ್ದು ತಂದು ಹಾಕಬೇಕು ಹಾಗೆಯೇ ನಾವು ಊರಿಂದ ಮಣ್ಣು ತಂದಿದ್ವಿ ಸೊ ಅದಕ್ಕೂ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಬಂದಿದ್ವಿ ಅದನ್ನು ಈಗ ಅದೇ ನಾನು ಏನು ರಬ್ಬರ್ ಪ್ಯಾಂಟ್ ಪ್ಲ್ಯಾಂಟ್ ತೊಗೊಂಬಂದಿದ್ನಲ್ಲ ಆ ಪ್ಲ್ಯಾಂಟ್ನ ಈಗ ಹಾಕ್ತಾಯಿದ್ದಾರೆ ನನ್ನ ಹಸ್ಬೆಂಡು ಹಾಗೆಯೇ ಎಲ್ಲ ಗಿಡಗಳಿಗೆ ಹಾಕಿದ್ದೀವಿ ಸ್ವಲ್ಪ ಅದೇನು ಬೇರು ಕಾಣ್ತಿತ್ತು ಅದಕ್ಕೋಸ್ಕರ ಅಲ್ಲಿಂದ ತೊಗೊಂಬಂಥ ಮಣ್ಣು ಮತ್ತು ಸ್ವಲ್ಪ ಗೊಬ್ಬರನ ಎಲ್ಲ ಹಾಕಿ ಅದೇನು ಬೇರೇನು ಕಾಣಲಿಲ್ಲದಂಗೆ ಸ್ವಲ್ಪ ಜಾಸ್ತಿನ ಮಣ್ಣು ಹಾಕಿದ್ವಿ ಹಾಗೆಯೇ ಇದಕ್ಕೆ ಕಲ್ಲು ಗಿಲ್ಲು ಗಂಟು ಗಂಟು ಏನೂ ಇರಬಾರ್ದು ಸೊ ಹಂಗಾಗಿ ನೋಡಿಕೊಂಡು ಆಗಬೇಕಾಗುತ್ತೆ ಸೊ ಅಲ್ಲಿ ಕೊಟ್ಟಿರೋಂಥ ಪಾಟು ಅದು ನಾನು ಎಕ್ಸ್ಟ್ರಾ ತಂದಿರೋಂಥ ಪಾಟು ಪಿಂಕ್ ಕಲರ್ದು ಸೊ ಅದಕ್ಕೀಗ ಈ ರಬ್ಬರ್ ಪ್ಲ್ಯಾಂಟ್ನ ಹಾಕ್ತಾಯಿದೀವಿ ಇದಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಮತ್ತೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಣ್ಣನ್ನು ಅದಕ್ಕೆ ತುಂಬಬೇಕು ಸೊ ಎಲ್ಲ ಗಿಡಗಳಿಗೂ ಮಣ್ಣು ತುಂಬಿದ್ವಿ ನಾನು ಈ ಕಡೆ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದೆ ಸೊ ಅವರು ಬಟ್ಟೆ ಇದು ಮಣ್ಣಿಗೆ ಪಾಟಿಗೆಲ್ಲ ಮಣ್ಣು ತುಂಬುತ್ತಿದ್ದರು ಹಾಗೆಯೇ ನೈಟ್ ಡಿನ್ನರ್ಗೆ ಮೊಸರು ಸಾಂಬಾರು ಮತ್ತು ಮುದ್ದೆ ಮತ್ತು ಹಪ್ಪಳ ಮತ್ತು ಅನ್ನನ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಈ ಬೇಸಿಗೆಗೆ ನಮ್ಮ ಬಾಡಿಗೆ ನಾಲ್ಗೆಗೂ ಕೂಡ ಹಿತವಾಗಿರುತ್ತೆ ಮೊಸ್ ಮೊಸರು ಸಾರು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಒಂದಿನ ಇವತ್ತಿನ ವೀಡಿಯೋ ಸೊ ಇನ್ನೂ ತುಂಬಾ ಹೇಳೋದಿತ್ತು ಬಟ್ ನನಗೆ ಅಷ್ಟು ಟೈಮ್ ಇಲ್ಲ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ